ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋಬನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕೈ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಎಂಟು ಆತನು ಒಮ್ಮೆ ತನ್ನ ಅನುಯಾಯಿಗಳಿಗೆ ಹೇಳಿರುತ್ತಾನೆ ಅವರು ಆ ಮನುಷ್ಯನಿಗೆ ಬಂಗಾರದ ಉಂಗುರದೊಂದಿಗೆ ಅಥವಾ ಉತ್ತಮವಾದ ಉಡುಗೆ ತೊಡುಗೆ ಮುಂತಾದುವುಗಳೊಂದಿಗೆ ತಮ್ಮ ಆಯ್ಕೆಯನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಅವರು ಬಂಗಾರದ ನಿಯಮವೊಂದನ್ನು ಕಂಡುಕೊಂಡಿದ್ದಾರೆ ಮತ್ತು ಅದನ್ನು ಅವರು ತಮ್ಮ ಸಭೆಯ ನಡವಳಿಕೆಗಳಿಗೆ ಸಮುದಾಯಕವಾಗಿ ಮತ್ತು ವ್ಯಕ್ತಿಗತವಾಗಿ ಅನ್ವಯಿಸುತ್ತಾರೆ ಈ ರೀತಿಯಲ್ಲಿ ಸತ್ಯವೇದ ಬೆಳಕಿನಲ್ಲಿ ಸಭೆಯು ದೈವಿಕ ಕೃಪೆಯಿಂದ ಬಿದ್ದು ಹೋಗಿದೆ ಎಂಬ ಅಭಿಪ್ರಾಯಕ್ಕೆ ಅವರು ತ್ವರಿತವಾಗಿ ಬರುತ್ತಾರೆ ಆಕೆಯ ರಕ್ಷಕರು ಗೊಂದಲಗಳಿಂದ ತಮ್ಮನ್ನು ಮರೆಮಾಡಿಕೊಂಡಿರುತ್ತಾರೆ ನಾಮ ಮಾತ್ರದ ಸಭೆಯು ಆಪಾದಿಸಲ್ಪಟ್ಟಿದೆ ಆಕೆಯು ಲೋಕವನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸಬೇಕಾಗಿರುವುದು ತನ್ನ ನಿಯೋಗವಾಗಿದೆ ಎಂದು ನೀಡಿದ ಕೇಳಿಕೆಯನ್ನು ಜಾರಿ ತರುವಲ್ಲಿ ವಿಫಲವಾಗಿದ್ದಾಳೆಂಬ ಆರೋಪಕ್ಕೆ ತುತ್ತಾಗಿದ್ದಾಳೆ ಯಾವ ರೀತಿಯಲ್ಲಿ ಕ್ರೈಸ್ತ ಸಭೆಯು ಕಾರ್ಯವು ಪೂರ್ಣಗೊಳ್ಳುವ ಲಕ್ಷಣಗಳು ಬಂದಿದೆ ಎಂಬುವ ಹೊಣೆಗಾರಿಕೆಯನ್ನು ಕಂಡುಕೊಳ್ಳುವಲ್ಲಿಯೂ ಈ ಲೋಕವು ಸೋತು ಹೋಗಿದೆ ಪರಂತು ಯಹೂದಿ ಯುಗದ ಅಂತ್ಯದಲ್ಲಿ ದೊಡ್ಡ ಬದಲಾವಣೆಯುಂಟೆಂಬ ಲೋಕ ಹದಿಮೂರು ಹದಿನೈದರಲ್ಲಿ ಹೇಳಿರುವಂತೆ ಇಸ್ರಾಯೇಲಿಯರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದಾರೆ ಎಂಬ ಅಪೇಕ್ಷೆಯನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಅಭಿಪ್ರಾಯವುಳ್ಳವರಾಗಿರುತ್ತಾರೆ ಹೀಗಾಗಿ ಈಗಲೂ ಈ ಸುವಾರ್ಥ ಯುಗದ ಅಂತ್ಯದಲ್ಲಿಯೂ ಎಲ್ಲಾ ಜನರಲ್ಲಿಯೂ ಅದೇ ರೀತಿಯ ಅಪೇಕ್ಷೆ ಇರುವುದಾಗಿದೆ ನಾವು ಸಂಕ್ರಮಣ ಕಾಲದಲ್ಲಿದ್ದೇವೆ ಎಂಬುದನ್ನು ಅವರು ಗ್ರಹಿಸಿಕೊಂಡಿದ್ದಾರೆ ಮತ್ತು ಇಪ್ಪತ್ತನೆಯ ಶತಮಾನದ ಜಾತಕವು ಭಯಾನಕ ಸಂಗತಿಗಳಿಂದ ಮತ್ತು ಮಹಾಕ್ರಾಂತಿಕಾರಕ ಬದಲಾವಣೆಗಳ ಪೂರ್ವ ಸೂಚನೆಗಳಿಂದ ತುಂಬಿ ಹೋಗಿದೆ ಪ್ರಸ್ತುತ ಅವಿಶ್ರಾಂತಿಯ ಗೌರವಾನ್ವಿತ ಹೆನ್ರಿ ಗ್ರಾಡಿ ಎಂಬುವರು ಚಾರ್ಲೋ ಟ್ವೀಸ್ವಿಲ್ಲೇವಾ ಎಂಬ ವಿಶ್ವವಿದ್ಯಾಲಯ ಸಮಾಜಗಳ ಮುಂದೆ ತಮ್ಮ ವಾಕ್ ಚಾತುರ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ ಅವರ ಮಾತುಗಳು ಇಂತಿವೆ ನಾವುಗಳು ಅರುಣೋದಯ ಸಮಯದಲ್ಲಿ ನಿಂತಿದ್ದೇವೆ ಗಮನ ಸೆಳೆದಿದ್ದ ತಾರೆಗಳು ಆಕಾಶದಿಂದ ಕ್ರಮೇಣವಾಗಿ ಮರೆಯಾಗುತ್ತಿವೆ ಮತ್ತು ನಾವುಗಳು ಅನಿಶ್ಚಿತವಾದ ಬೆಳಕಿನಲ್ಲಿ ತಡಕಾಡುತ್ತಿದ್ದೇವೆ ಅಪರಿಚಿತವಾದ ಆಕಾರಗಳು ರಾತ್ರಿಯೊಂದಿಗೆ ಬಂದಿವೆ ಸ್ಥಾಪಿತವಾದ ಮಾರ್ಗಗಳು ಕಳೆದು ಹೋಗಿವೆ ನೂತನ ಹಾದಿಗಳು ಕಳವಳಗೊಳಿಸುತ್ತಿವೆ ಮತ್ತು ಅಗಲವಾದ ಜಮೀನುಗಳು ಹುಲ್ಲುಗಾವಲುಗಳು ಕಣ್ಣೋಟಕ್ಕೆ ಮೀರಿ ಹರಡಿಕೊಂಡಿವೆ ಉದಯ ಕಾಲದ ಅವಿಶ್ರಾಂತಿಯು ನಮ್ಮನ್ನು ಅತ್ತಿಂದಿತ್ತ ದೂಡುತ್ತಿವೆ ಆದರೆ ಅನುಮಾನಗಳು ಗೊಂದಲಗಳ ಮಧ್ಯೆ ವೈಯಾರದಿಂದ ಹೆಜ್ಜೆ ಹಾಕುತ್ತಿದೆ ಮತ್ತು ಗಟ್ಟಿಪಡಿಸಿದ ಹಾದಿಗಳ ಮೇಲೆಯೂ ಪಲ್ಲಟಗೊಳ್ಳುವ ಜನ ಸಮೂಹವು ತಂಗಿದೆ ಮತ್ತು ನೆರಳಿನಿಂದ ಕಾವಲುಗಾರರು ಕಾವಲುಗಾರರುಗಳು ಅಲ್ಲಿ ಬರುತ್ತಿರುವವರು ಯಾರೂ ಎಂದು ಕೂಗುತ್ತಾರೆ ಮುಂಜಾನೆಯ ಅಗೋಚರ ಸ್ಥಿತಿಯಲ್ಲಿ ಪ್ರಪಂಚ ಶಕ್ತಿಗಳು ಕಾರ್ಯನಿರತವಾಗಿರುತ್ತವೆ ಯಾವುದೂ ಸ್ಥಿರಗೊಂಡಿಲ್ಲ ಮತ್ತು ಒಪ್ಪಿಗೆ ಪಡೆದುಕೊಂಡಿಲ್ಲ ಪ್ರಸ್ತುತದಲ್ಲಿರುವ ಪವಾಡಗಳು ಹಿಂದಿನ ಸರಳವಾದ ಸತ್ಯಗಳನ್ನು ಹುಸಿಗೊಳಿಸುತ್ತವೆ ಕ್ರೈಸ್ತ ಸಭೆಯು ಏನೂ ಇಲ್ಲದೆ ಮುತ್ತಿಗೆ ಹಾಕಲ್ಪಟ್ಟಿದೆ ಮತ್ತು ತನ್ನೊಳಗೆ ವಿಶ್ವಾಸಘಾತಗೊಂಡಿದೆ ಅಂಕಣಗಳ ಹಿಂದೆ ದೊಂಬಿಕೋರರು ದೀವಟಿಕೆಗಳು ಮೆಲ್ಲಗೆ ಉರಿಯುತ್ತಿರುತ್ತವೆ ಮತ್ತು ಬಂಡುಗಾರರು ಗಲ್ಲು ಕಂಬವು ಅಸ್ಪಷ್ಟವಾಗಿ ಕಂಡುಬರುತ್ತದೆ ಸರ್ಕಾರದಲ್ಲಿ ಲಕ್ಷಾವಲಂಬಿಗಳಿದ್ದು ಲೂಟಿ ಕೋರರುಗಳಿಂದ ಸುಲಿಗೆಗೊಂಡಿದೆ ವ್ಯಾಪಾರವು ಏಕಸಾಮ್ಯದ ಹಿಡಿತದಲ್ಲಿ ಅವಿಶ್ರಾಂತಗೊಂಡಿದೆ ಮತ್ತು ವಾಣಿಜ್ಯೋದ್ಯಮವು ಮಿತಿಯೊಂದಿಗೆ ಬಂಧಿತವಾಗಿದೆ ನಗರಗಳು ಉಬ್ಬಿಕೊಂಡಿವೆ ಮತ್ತು ಜಮೀನುಗಳು ಸುಲುಕೊಳ್ಳಲ್ಪಟ್ಟಿವೆ ಕೋಟೆ ಕೊತ್ತಲುಗಳಿಂದ ವೈಭವಯುತವಾದ ಪ್ರವಾಹಗಳು ಹರಿದು ಬರುತ್ತವೆ ಮತ್ತು ಹೊಲಸು ಕುಗ್ಗುವಿಕೆಯು ಮನೆಗಳಲ್ಲಿ ಕಂಡುಬರುತ್ತವೆ ಸಾರ್ವತ್ರಿಕ ಭ್ರಾತೃತ್ವವು ಕರಗಿ ಹೋಗುತ್ತಿದೆ ಮತ್ತು ಜನರು ವರ್ಗಗಳಾಗಿ ಅವ್ಯವಸ್ಥೆಗೊಂಡಿದ್ದಾರೆ ನಾಸ್ತಿಕರುಗಳ ಛೀಕಾರವು ಪರಿ ಪರಿವರ್ತಿತರನ್ನು ಕ್ಷೋಭೆಗೊಳಿಸುತ್ತದೆ ಮತ್ತು ಸಮೂಹದ ಬೊಬ್ಬೆಯು ಹೆದ್ದಾರಿಯ ಉದ್ದಕ್ಕೂ ಗೊಣಗಾಡುತ್ತದೆ ಇಂದಿನ ಸಭೆಗೆ ಯುಗದ ಅಂತ್ಯವನ್ನು ನಿ ನಿರಾಕರಿಸುವುದು ಮತ್ತು ಅಂತ್ಯದ ಎಣಿಕೆಯ ದಿನಗಳು ಬಂದಿದೆ ಎಂದು ತಿಳಿಯುವುದು ಅಸಾಧ್ಯವಾಗಿದೆ ಆಕೆಯು ಆ ಸಮಯವನ್ನು ಪ್ರವಾದನೆಗಳ ಬೆಳಕಿನಲ್ಲಿ ಅರಿತುಕೊಂಡಿದ್ದಾಳೆಯೋ ಇಲ್ಲವೋ ನ್ಯಾಯ ತೀರ್ಪಿನ ಸತ್ಯಗಳು ಆಕೆಯ ಮೇಲೆ ಬಲವಂತವಾಗಿ ಹೇರಲ್ಪಟ್ಟಿವೆ ಮತ್ತು ಈ ವಿಷಯವು ಸುಗ್ಗಿ ಕಾಲದ ಅಂತ್ಯದೊಳಗಾಗಿ ಮನವರಿಕೆಯಾಗುವುದು